ಇನ್ನ ಕಾಂಗ್ರೆಸ್ ವಿರುದ್ಧ ಬಿಜೆಪಿಯ ಮಾಜಿ ಸಚಿವರುಗಳು ಹಾಲಿ ಶಾಸಕರುಗಳ ಒಂದು ರೀತಿಯ ವಾಗ್ಬಾಣ ಇನ್ನು ನಿಂತಿಲ್ಲ ಉಚಿತ ಯೋಜನೆಗಳನ್ನು ಜಾರಿಗೆ ತರುವ ಭರಾಟೆಯಲ್ಲಿ ಮುಳುಗಿರುವ ಸಿದ್ದರಾಮಯ್ಯ ಸರ್ಕಾರ ರಾಜ್ಯದ ಜನರಿಗೆ ಕತ್ತಲೆ ಭಾಗ್ಯ ನೀಡೋದು ಗ್ಯಾರಂಟಿ ಎಂದು ಮಾಜಿ ಇಂಧನ ಸಚಿವ ಸುನಿಲ್ ಕುಮಾರ್ ಟೀಕಿಸಿದ್ದಾರೆ ಕಾಂಗ್ರೆಸ್ ಉಚಿತ ಗ್ಯಾರಂಟಿಗಳ ಕುರಿತು ಸರಣಿ ಟ್ವೀಟ್ ಮೂಲಕ ಆಕ್ರೋಶ ಹೊರಹಾಕಿದ್ದು ಜನರಿಗೆ ಕತ್ತಲೆ ಭಾಗ್ಯ ನೀಡೋದು ಗ್ಯಾರಂಟಿ ಎಂದು ಲೇವಡಿ ಮಾಡಿ ಸಿದ್ದರಾಮಯ್ಯ ಅವರೇ ವ್ಯವಸ್ಥೆಯನ್ನು ಎತ್ತ ಕೊಂಡೊಯ್ಯುತ್ತಿದ್ದೀರಿ ನಿಮ್ಮ ತಪ್ಪುಗಳನ್ನು ಮುಚ್ಚಿಟ್ಟುಕೊಳ್ಳಲು ಜಾಹೀರಾತು ಕೊಟ್ಟ ಮಾತ್ರಕ್ಕೆ ಕತ್ತಲೆ ಕಳೆಯಲು ಸಾಧ್ಯವೇ ನೀವು ಘೋಷಣೆ ಇಲ್ಲದೆ ಮಾಡುತ್ತಿರುವ ಲೋಡ್ ಶೆಡ್ಡಿಂಗ್ನಿಂದ ಕೃಷಿ ಕೈಗಾರಿಕೆ ಸೇರಿದಂತೆ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿ ಕುಂಠಿತಗೊಳ್ಳೋದ್ರಲ್ಲಿ ಅನುಮಾನ ಇಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ ಅಲ್ಲದೆ ಉಚಿತ ಉಚಿತ ಎಂಬ ನಿಮ್ಮ ಭಾಷಣದ ಭರಾಟೆಗೆ ಮರುಳಾದ ಜನರಿಗೆ ಈಗ ಕತ್ತಲೆ ಖಚಿತ ಸಾಲ ನಿಶ್ಚಿತ ಬೆಲೆ ಏರಿಕೆ ಖಂಡಿತ ಎಂಬುದು ತಿಂಗಳು ಕಳೆಯುವಷ್ಟರಲ್ಲೇ ಅರಿವಾಗಿದೆ ಅಂತ ಟೀಕೆನ ಮಾಡಿದ್ದಾರೆ ಸುಲಭ ಅಲ್ಲ ಬಿ ಜೆ ಪಿ ಕೂಡ ಒಂದಷ್ಟು ಘೋಷಣೆಗಳನ್ನು ಮಾಡಿತ್ತು ಮನೇಲಿ ಯಜಮಾನ್ರಿಗೆ ಅಕ್ಕಿ ತಗ ಬನ್ನಿ ಅಂದರೆ ಮರೆತು ಬಂದೆ ಅಂತ ಮೂರು ಸಲ ಬರ್ತಾರೆ ಅಂಥದ್ರಲ್ಲಿ ಇಡೀ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳನ್ನು ಅಷ್ಟು ಸುಲಭವಾಗಿ ಘೋಷಿಸೋಕ್ಕಾಗಲ್ಲ ಒಂದು ಅಂಶವನ್ನು ಇಲ್ಲಿ ಗಮನಿಸಬೇಕು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಥವಾ ರಾಜ್ಯ ಕಾಂಗ್ರೆಸ್ ಸಿ ಎಂ ಯಾರು ಅನ್ನೋ ಗೊಂದಲವನ್ನು ಈಸಿಯಾಗಿ ಬಗೆಹರಿಸ್ಕೊಳ್ತು ಸಚಿವರುಗಳಿಗೆ ಯಾರಿಗೆ ಆರಂಭದಲ್ಲಿ ಸಚಿವ ಸ್ಥಾನ ನೀಡಬೇಕು ಅನ್ನೋ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ತು ಸಂಪುಟ ಕಂಪ್ಲೀಟಾಗಿ ವಿಸ್ತರಣೆ ಕೂಡ ಆಯಿತು ರಚನೆ ಕೂಡ ಆಯಿತು ಉಸ್ತುವಾರಿ ಯಾವ್ಯಾವ ಜಿಲ್ಲೆಗೆ ಯಾರಿಗೆ ಕೊಡಬೇಕು ಅನ್ನೋ ಗೊಂದಲ ಬ್ಯಾರಿಸ್ಕೊಳ್ತು ಯಾರು ತುಟಿಕ್ ಪಿಟಿಕ್ ಅನ್ನಲಿಲ್ಲ ಆದರೆ ಬಿ ಜೆ ಪಿ ಅರವತ್ತಾರು ಸ್ಥಾನಕ್ಕೆ ಕುಸ್ತಿದೆ ನಿಮಗೆ ನಿಮ್ಮ ವಿರೋಧ ಪಕ್ಷದ ನಾಯಕರು ಯಾರಾಗಬೇಕು ಅಥವಾ ರಾಜ್ಯಾಧ್ಯಕ್ಷ ಯಾರಾಗಬೇಕು ಅನ್ನೋದೇ ಇನ್ನೂ ಗೊತ್ತಿಲ್ಲ ಹೀಗಾಗಿ ಟೀಕೆಗಳು ಮಾಡೋ ಸಹಜ ಇಲ್ಲಿವರೆಗೂ ಘೋಷಣೆ ಆಗದಿಲ್ಲ ಅಂದರೆ ಅದನ್ನ ಘೋಷಣೆ ಆಗಿಲ್ಲ ಗ್ಯಾರಂಟಿ ಅಂತ ಪ್ರತಿಭಟನೆ ಮಾಡ್ತಿದ್ರಿ ಈಗಿರುವಷ್ಟು ಟೆಕ್ನಿಕಲ್ ಇಶ್ಯೂ ಅನ್ನು ಬಗೆಹರಿಸ್ಕೊಳ್ಳೋಕ್ಕೆ ರಾಜ್ಯ ಸರ್ಕಾರ ಪರಿ ಪ್ರಯತ್ನ ಪಡ್ತಾ ಇದೆ ಅಂದ್ಕೊಂಡಷ್ಟು ಸುಲಭ ಅಲ್ಲ ಹೀಗಾಗಿ ಅಡೆತಡೆಗಳನ್ನು ಮೆಟ್ಟಿ ನಿಂತು ಎಲ್ಲವನ್ನು ಬಗೆಹರಿಸ್ತೀವಿ ಅರ್ಹರಿಗೆ ಗ್ಯಾರಂಟಿ ತಲುಪೇ ತಲುಪುತ್ತೆ ಅನ್ನೋದು ಕಾಂಗ್ರೆಸ್ ಸರ್ಕಾರದ ಲೆಕ್ಕಾಚಾರ ಮತ್ತು ವಿಶ್ವಾಸ ಹೀಗಾಗಿ ಕಾಂಗ್ರೆಸ್ ಘೋಷಿಸಿದಂಥ ಉಚಿತ ಖಚಿತ ಖಂಡಿತವನ್ನೇ ಪದಗಳನ್ನೇ ಪ್ರಾಸವನ್ನು ಮಾಡಿಕೊಂಡು ಇದೀಗ ಸುನಿಲ್ ಕುಮಾರ್ ಅವರು ಟ್ವೀಟ್ ಮಾಡಿರೋದು ನಿಮ್ಮ ಭಾಷಣದ ಭರಾಟೆಗೆ ಮರುಳಾದ ಜನರಿಗೆ ಈಗ ಕತ್ತಲೆ ಖಚಿತ ಸಾಲ ನಿಶ್ಚಿತ ಬೆಲೆ ಏರಿಕೆ ಖಂಡಿತ ಅಂತ ತಿಂಗಳೊಳಗೆ ಗೊತ್ತಾಗಿದೆ ಅಂತ ವರ್ಷ ಆಗಿಲ್ಲಲ್ಲ ಅಥವಾ ಆರು ತಿಂಗಳು ಮೂರು ತಿಂಗಳೇನಾಗಿಲ್ಲ ಟೈಮ್ ಬೇಕು ಯಾಕಂದರೆ ಟೂ ಅರ್ಲಿ ಇಲ್ಲಿ ಕಾಂಗ್ರೆಸ್ ಪರವಾಗಿ ಮಾತಾಡ್ತೀವಿ ಅಥವಾ ಬಿ ಜೆ ಪಿ ವಿರುದ್ಧವಾಗಿ ಮಾತಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜಕೀಯವನ್ನು ಅಥವಾ ಪಕ್ಷವನ್ನು ಬದಗಿಟ್ಟರೆ ಐದು ಗ್ಯಾರಂಟಿ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಒಂದಷ್ಟು ಸಮಯಾವಕಾಶ ಬೇಕಾಗುತ್ತೆ ಒಂದಷ್ಟು ಇಶ್ಯೂ ಟೆಕ್ನಿಕಲ್ ಇಶ್ಯೂಸ್ ಆಗಿರುತ್ತೆ ಅಕ್ಕಿ ಹಿಂಗಾಗುತ್ತೆ ಆಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು ಬ ಇದಾಗಲೇ ಶಕ್ತಿ ಯೋಜನೆ ಮಹಿಳೆಯರು ಫ್ರೀಯಾಗಿ ಚಲ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ ಅದು ಇಂಪ್ಲಿಮೆಂಟ್ ಆಗಿದೆ ಬಟ್ ಕಾದ್ ನೋಡಬೇಕು